ನಾನು ಆಫೀಸ್ಗೆ ಹೋಗ್ಬಿಟ್ಬರ್ತೀನಮ್ಮ. ಅಕ್ಕ, ಕಾಲೇಜ್ ಫೀಸ್ ಕಟ್ಟಬೇಕು. ಓ ಗಾಡ್, ಸಾರಿ. ಥ್ಯಾಂಕ್ಸ್ ಅಕ್ಕ. ರೀಟಾ, ತಗೋಮ್ಮ, ಇವತ್ತು ಬರೀ ಮೊಸರನ್ನ ಇಟ್ಟಿದ್ದೀನಿ. ಥ್ಯಾಂಕ್ ಯು ಅಮ್ಮ. ಮೇರಿ, ಕಾಲೇಜ್ ಗೊತ್ತಾಗ್ಲಿಲ್ವಾ? ಇದೋ ಹೊರಟೇಮ್ಮ. ನೋಡಮ್ಮ, ಸೂಪರ್ ಫಿಗರ್, ಒಳ್ಳೆ ಶ್ರೀದೇವಿ ತರ ಇದ್ದಾಳಮ್ಮ. ಹೌದಲ್ವಾ? ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ದವಡಿಯಕ್ಕೆ ಹೋಗೋಣ. ಹ್ಮ್, ವಯಸ್ ಏನಮ್ಮ, ಕೈ ಚಪ್ಪಲಿ ಬಂತು. ಇಲ್ಲಿಂದ ಜಾಗ ಖಾಲಿ ಮಾಡೋದೆ ಒಳ್ಳೇದು. ಗುಡ್ ಮಾರ್ನಿಂಗ್ ಸರ್. ಓ, ಗುಡ್ ಮಾರ್ನಿಂಗ್ ರೀಟಾ. ರೀಟಾ, ರಾಮದಾಸ್ ಅವ್ರದ್ದು ನ್ಯೂಯಾರ್ಕಿಗೆ ಹೋಗೋ ಟಿಕೆಟ್ ಕನ್ಫರ್ಮ್ ಆಯ್ತಾ? ಇನ್ನೂ ಇಲ್ಲ. ಬೇಗ ಏರ್ ಇಂಡಿಯಾಕ್ ಫೋನ್ ಮಾಡುವ. ತಗೊಳ್ಳಿ ನಿಮ್ ತಮ್ಮನ ಟಿಕೆಟ್. ಬ್ಯಾಂಗ್ಳೂರ್, ಬಾಂಬೆ, ಲಂಡನ್. 12,000 ಇದೆ, ಎಣಿಸ್ಬೇಡಿ. ಏನೋ, ನಿಮ್ಮಂಥ ಚೆನ್ನಾಗಿರೋರು ಚೆನ್ನಾಗಿ ಕೆಲಸ ಮಾಡೋದ್ರಿಂದನೇ ನನ್ನ ತಮ್ಮನು ಓದೋಕೆ ಅಂತ ಲಂಡನ್ಗೆ ಹೋಗಿ ಸಲೀಸಾಗಿ ಬರ್ತಾವನೆ. ನಾನೇನು ಬರಲ್ಲ. ಓಕೆ. ಮಿಸ್ ರೀಟಾ? Yes, boss. Will you come here? I'm just coming. Yes, sir. Rita, have you read this letter? Yeah, I have sent it. Then how is it I have received a phone call? Then, oh, what about this? Have you sent the check to Travelings at Kuala Lumpur? I have sent it. You can go. Thank you, sir. ಏನಮ್ಮ, ಏನ್ ಹುಡುಕ್ತಾ ಇದೀಯಾ? ಕ್ಯಾಶ್ ಅಲ್ಲಿ 10,000 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ, ಅದಕ್ಕೆ. ಏನಂದೆ, ಕ್ಯಾಶ್ ನಲ್ಲಿ 10,000 ರೂಪಾಯಿ ಡಿಫ್ರೆನ್ಸ್? ನೋಡಮ್ಮ, ಸರಿಯಾಗಿ ನೋಡಮ್ಮ. ಅಷ್ಟು ಹೊತ್ತಿನಿಂದ ನಾನು ಹುಡುಕ್ತಾನೆ ಇದ್ದೀನಿ, ಎಲ್ಲೂ ಸಿಗ್ತಿಲ್ಲ ಸರ್. ಎಲ್ಲೂ ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಹಾಗಾದ್ರೆ ಏನಾಯ್ತು ಕ್ಯಾಶು? ಇನ್ನು 10 ನಿಮಿಷದಲ್ಲಿ ನನ್ನ ಟೇಬಲ್ ಮೇಲೆ ಕ್ಯಾಶ್ ಎಲ್ಲ ಇರಬೇಕು. ಏನಮ್ಮ, 10,000 ಸಿಕ್ತಾ? ಸಿಗ್ಲಿಲ್ಲ ಸರ್. ತಿಂಗಳ ತಿಂಗಳ ನನ್ನ ಸಂಬಳದಲ್ಲಿ 500 ರೂಪಾಯಿ ಹಿಡ್ಕೊಳ್ಳಿ ಸರ್. ಅದೆಲ್ಲ ಆಗೋಲ್ಲ. ನಿನಗೋಸ್ಕರ ಇನ್ನೆರಡು ದಿನ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ 10,000 ತಗೊಂಬಂದು ಕಟ್ಟಬೇಕು. ಓಕೆ? ವ್ರತ ಕೆಟ್ಟರು ಸುಖ ಪಡಬೇಕು ಅನ್ನೋದು ಗಾದೆ ಮಾತು ನೋಡ್ರಿ ಇಟ್ಟ. ಅದು ಬಿಟ್ಟು ಸುಮ್ಮನೆ ಹಠ ಮಾಡೋದ್ರಿಂದ ಕೆಲಸ ಕಳ್ಕೊಳ್ತೀಯ ಹೊರತು ಬೇರೆ ಏನೂ ಪ್ರಯೋಜನವಿಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. 10,000 ನಾನು ಹೇಗಾದರೂ ಮ್ಯಾನೇಜ್ ಮಾಡಿ ತಂದ್ಕೊಡ್ತೀನಿ, ಆದರೆ ನೀನು ಮಾತ್ರ ನಾನು ಹೇಳ್ದಾಗ ಕೇಳಬೇಕು ಅಷ್ಟೇ. ನೋಡಿ, ನಾನು ಪ್ರಾಣ ಬೇಕಾದರೂ ಕಳ್ಕೊಳ್ಳೋಕೆ ರೆಡಿ, ಆದರೆ ಯಾವ ಕಾರಣಕ್ಕೂ ಶೀಲನ ಮಾತ್ರ ಕಳ್ಕೊಳ್ಳಲ್ಲ. ರೀಟಾ, ನೀನು ಜೈಲಿಗೆ ಹೋಗಲೇಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನು ತಪ್ಪಿಸೋಕೆ ಯಾರಿಂದ ಸಾಧ್ಯ? ನೀನೇನಮ್ಮ ರೀಟಾ? ಹೌದು, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ 6 ತಿಂಗಳು ಕತ್ಲೆ ಕೋಣೆಯಲ್ಲಿ ಕೊಳಿಲಿ, ಆವಾಗ ಬುದ್ಧಿ ಬರುತ್ತೆ. ಅಕ್ಕ ರೀಟಾ, ಯೋಚನೆ ಮಾಡಬೇಡ, ಮೇರಿ ಮಾಡಬೇಡಮ್ಮ. ಬನ್ನಿ. ಓ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಬಂದ್ಬಿಟ್ರಾ? ಏ ಮ್ಯಾನೇಜರ್ ಸಾಹೇಬ್ರೇ, ತಗೊಳ್ರಿ ನಿಮ್ 10,000 ರೂಪಾಯಿ. ಆವತ್ತು ನಾನೇ ಕಮ್ಮಿ ಕೊಟ್ಬಿಟ್ಟಿದ್ದೆ, ಪಾಪ ನನ್ನಿಂದ ಈ ಹುಡುಗಿಗೆ ತುಂಬಾ ತೊಂದರೆ ಆಗೋಯ್ತು. ಅಲ್ಲ ರೀ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ರೀ ಇನ್ಸ್ಪೆಕ್ಟ್ರೆ, ಈತ ಬಹಳ ತರಲೆ ಮನುಷ್ಯ, ನಿಮ್ಮ ಎದುರಿಗೆ ಹಣ ಕೊಟ್ಬಿಟ್ಟಿದ್ದೀನಿ, ಇದಕ್ಕೆ ನೀವೇ ಸಾಕ್ಷಿ. ಹಾ, ಬನ್ನಿ ಮ್ಯಾನೇಜರ್, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ನಡಿ. ಇದೆಲ್ಲ ಯಾಕಮ್ಮ ಬೇಕು? ಏನಮ್ಮ ಇದು? ನಿಮ್ ಉಪಕಾರನ? ಉಪಕಾರ ಎಲ್ಲಮ್ಮ ಬಂತು? ಇದರಲ್ಲಿ ಸ್ವಾರ್ಥನೂ ಇದೆಯಮ್ಮ, ಸ್ವಾರ್ಥ.
ಸ್ವಾರ್ಥನ? ಹೌದಮ್ಮ, ನಂದೊಂದು ಬಾರಿದೆ ಅಂತ ನಿಂಗೆ ಗೊತ್ತಲ್ಲ, ಅದಕ್ಕೊಬ್ಳು ಒಳ್ಳೆ ಕ್ಯಾಬ್ರೇಟ್ ಡ್ಯಾನ್ಸ್ ಮಾಡೋಳು ಬೇಕು ಅಂತ ಹುಡುಕ್ತಾ ಇದ್ದೆ. ನೀನು ಕಾಲೇಜ್ನಲ್ಲಿ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ನನ್ನ ತಮ್ಮ ಹೇಳ್ತಿದ್ದ. ಈ 10,000 ಅಡ್ವಾನ್ಸ್, ನಾಳೆಯಿಂದ ನನ್ನ ಬಾರ್ನಲ್ಲಿ ಇದ್ದಿಂದೇ ಡ್ಯಾನ್ಸ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.